ಎಲ್ಲರಿಗೂ ಬೆಳಗಿನ ವಂದನೆಯನ್ನು ತಿಳಿಸ್ತಾ ಇವತ್ತು ನೇಪಾಳ ಪ್ರವಾಸದ ಎರಡನೇ ದಿವಸದಲ್ಲಿ ನಾವಿದ್ದೀವಿ ಇವತ್ತು ಇಲ್ಲಿ ಧಾರಾನ್ ಸಿಟಿಲಿ. ಸೊ ಇಲ್ಲಿಂದ ನಾವು ಇವಾಗ ತಾಪ್ಲೆಜುಂಗ್ ಕಾಂಚನಜುಂಗ ಪ್ರದೇಶಕ್ಕೆ ಇವಾಗ ಪ್ರಯಾಣ ಬೆಳೆಸ್ತೀವಿ 6 ಗಂಟೆಗೆ. ಸೊ ಇವರು 6 ಗಂಟೆಗೆ ಹೋಗೋಣ ಅಂತಂದರು, ಇನ್ನೂ 6 ಕಾಲಾಗ್ತಾ ಬಂತು, ಇನ್ನೂ ಇಲ್ಲಿ ಹೊರಟಿಲ್ಲ. ಇಲ್ಲಿಂದ ಇನ್ನೂ ಯಾವಾಗ ಹೊರ್ತಾರೆ, ಎಲ್ಲ ಸ್ಕೂಲ್ಗೆ ಹೋಗೋರೆಲ್ಲ ಇಷ್ಟೊತ್ತಿಗೆ ಹೊತ್ತು ಮುಂಚೆಗೆ 6 ಕಾಲಿಗೆ ಎದ್ದು ಹೊರಡ್ತಾವ್ರೆ. ಇನ್ನು 6 ಗಂಟೆಗೆ ಹೋಗ್ಬೇಕಾಯ್ತು, ಇನ್ನೊಬ್ರು ಪ್ಯಾಸೆಂಜರ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಕಾಲ್ ಮಾಡ್ತಾ ಇದ್ದಾರೆ ಇವರು, ಅವರು ರಿಸೀವ್ ಮಾಡ್ತಿಲ್ಲ, ಪ್ಯಾಸೆಂಜರ್ಗೆ ಕಾಲ್ ಮಾಡ್ತಾ ಇದ್ದಾರೆ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರೊಬ್ಬರಿಂದ 4-5 ಜನಕ್ಕೆ ಡಿಲೇ ಆಗ್ತಾ ಇದೆ. ಇವಾಗಿಂದ ಜರ್ನಿ ಸ್ಟಾರ್ಟ್ ಆಗಿದೆ. 9 ಜನ ಟ್ರಾವೆಲ್ ಮಾಡ್ತಾ ಇದೀವಿ ಒಂದು ಬೊಲೆರೋ ಜೀಪಲ್ಲಿ. ಕಟ್ಕಟ್ಟಲ್ಲಿ ಕುತ್ಕೊಂಡಿರೋದು ಒಂದಿಬ್ರು ಕೂತಿದ್ದಾರೆ, ಒಂದು 3 ಜನ 4 ಜನ ಇನ್ನೂ ಒಬ್ರು ಇನ್ಕ್ಲೂಡ್ ಆದರು ಅದು ಎಕ್ಸ್ಟ್ರಾ. 5 ಸೇರಿಸಿ ಟೋಟಲ್ 11 ಜನ ಒಂದು ಬೊಲೆರೋ ಜೀಪಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಇವಾಗ. ದಾನನಿಂದ 250 ಕಿಲೋಮೀಟ್ರು ಹೋಗಬೇಕು, ಹೋಗ್ತಾ ಇದ್ದೀವಿ ಇಲ್ಲಿಂದ. ಸೊ ಇವಾಗ ಜಾಮ್ ಆಗಿದೆ, ರೋಡ್ ಇರುತ್ತೆ, ರೋಡ್ ಜಾಮ್ ಆಗಿಬಿಟ್ಟಿದೆ. ಇಲ್ಲಿ ಎಲ್ಲ ಫುಲ್ಲು ಸ್ಟಾಪ್ ಮಾಡಿದ್ದಾರೆ, ಇಲ್ಲೇ ಇಲ್ಲೇನೋ ಮೋಸ್ಟ್ಲಿ ಆಗಿದೆ. ಅಲ್ಲಿ ತುಂಬ ಕಠಿಣವಾಗಿದೆ ರೋಡ್ ಮಾತ್ರ ಎಕ್ಸ್ಪ್ಲೋರ್ ಮಾಡೋಕ್ಕಾರೆ. ಕಾಮಗಾರಿ ಪ್ರಗತಿಯಲ್ಲಿದೆ, ಸ್ವಲ್ಪ ಒಂದು ಸ್ಟಾಪ್ ಆದರೆ ಕಂಟಿನ್ಯೂಸ್ ಆಗಿ ಸ್ಟಾಪೇ ಆಗಿದೆ ವೆಹಿಕಲ್ಸ್ ಎಲ್ಲ. ಸೊ ನಾವೊಂದು ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಅಡ್ವೆಂಚರ್ಸ್ ಆಗಿದೆ, ಡೆಡ್ಲಿಯಸ್ಟ್ ರೋಡ್ಸ್, ಹೆವಿ ಅಡ್ವೆಂಚರಸ್ ಆಗಿದೆ. ಅವ್ರು ಡ್ರೈವಿಂಗ್ ಸ್ಕಿಲ್ಸ್ ಅಷ್ಟೇ, ಭಯಾನಕ ಡ್ರೈವಿಂಗ್ ಸ್ಕಿಲ್ಸ್. ಥ್ಯಾಂಕ್ ಯು, ಐ ವೆಲ್ಕಮ್, ಯು ಆರ್ ವೆಲ್ಕಮ್, ಐ ವೆಲ್ಕಮ್. ಇವಾಗ ನೇಪಾಳದ ತಾಪ್ಲೆಜುಂಗ್ ಪ್ರದೇಶದಲ್ಲಿದ್ದೀವಿ. ಇದು
ಇವಾಗ ಹತ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ. ತುಂಬ ಕೋಲ್ಡ್ ಇದೆ. ಎಲ್ಲ ನಿಂತು ನಿಂತು ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ತಾ ಇದ್ದಾರೆ. ಲೆಟ್ಸ್ ಗೋ. ಮಧ್ಯ ಇಲ್ಲಿ ಬಿಸಿ ಕಾಯಿಸ್ಕೊಳಕ್ಕೆ ಅಂತ ಬೆಂಕಿ ಹಚ್ಚಿರ್ತಾರೆ ಈ ಕೋಲ್ಡ್ ತಣ್ಣಗಿರೋದ್ರಿಂದ. ಸೊ ಇಲ್ಲೆಲ್ಲ ಅಂಗಡಿಗಳಿದಾವೆ ನೋಡಿ. ಸ್ವಲ್ಪ ಬಿಸಿ ಕಾಯಿಸ್ಕೊಂಡು ಮುಂದೆ ಚಾರಣ ಮಾಡೋಣ ನೋಡಿ. ಟ್ರೆಕ್ಕಿಂಗ್ ಪಾತ್ ಹೆಂಗಿದೆ ಇಲ್ಲಿ. ಮಧ್ಯ ಸ್ಟೇ ಆಗೋದಕ್ಕೆ ಇಲ್ಲಿ ಅಂಗಡಿಗಳಿರ್ತವೆ. ಸೊ ಅಲ್ಲಿ ಬೇಕಾದಂತಹ ಎನರ್ಜಿ ಡ್ರಿಂಕ್ಸು ಎಲ್ಲ ಮಾರ್ತಾರೆ. ಬಿಸಿನೀರು, ಟೀ, ಕಾಫಿ ಇವೆಲ್ಲ ಇಲ್ಲಿ ಸ್ಟೇ ಆಗಿದೆ ನೋಡಿ. ಸೊ ನಾವಿಲ್ಲಿ ಸ್ಟೇ ಆಗಿದ್ದೀವಿ, ಮಧ್ಯದಲ್ಲಿದ್ದೀವಿ, ಮಧ್ಯದಲ್ಲಿ ಸ್ಟೇ ಆಗಿದ್ದೀವಿ. ತಿರ್ಗಾ ಬೆಳಿಗ್ಗೆ ಎದ್ದು ಚಾರಣ ಮುಂದುವರಿಸ್ಬೇಕು. ಈ ತಂಡಿ ಇರೋದ್ರಿಂದ ಎಲ್ಲ ಬಿಸಿ ಬಿಸಿದು, ಫುಲ್ ಬಿಸಿನೀರು, ದಾಲಿ, ಅನ್ನ, ಸಾಂಬಾರು ಎಲ್ಲ ಬಿಸಿದು. ನಾವು ಇಲ್ಲಿ ನಮಸ್ತೆ ಹೋಟೆಲ್ಗೆ ಮುಂಚೆನೇ ಫೋನ್ ಮಾಡಿದ್ವಿ. ಆ ಹೋಟೆಲಲ್ಲಿ ಸ್ಟೇ ಆಗಿದ್ದೀವಿ, ಅವಾಗ ಊಟ ಮಾಡ್ತಾಯಿದ್ದೀವಿ. ಊಟ ಕಂಪ್ಲೀಟ್ ಆಯಿತು ಎಲ್ಲರೂ. ಇಲ್ಲಿ ಸ್ನಾಕ್ಸ್ನ ಎರಡೆರಡು ಹಾಕೊಂತ ಇದ್ದೀವಿ. ನನ್ನ ಫ್ರೆಂಡ್ ಎರಡೆರಡು ಹಾಕೊಂತವ್ನೆ. ಅಷ್ಟು ಕೋಲ್ಡ್ ಇದೆ. 2 ಡಿಗ್ರಿ ಸೆಲ್ಸಿಯಸ್ ಇದೆ.